ಗುತ ನಗುತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ.
ಬರ್ತದ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀರಾ, ಈ ಶುಭ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತೇ ನನ್ನ ಬರ್ತ್ಡೇಗೆ ಎಲ್ಲ ನನ್ನ ಸಹೋದರರು ಮತ್ತು ಎಲ್ಲ ನನ್ನ ಹಿತೈಷಿಗಳು, ಸಂಬಂಧಿಕರು, ಎಲ್ಲ ಸ್ನೇಹಿತರುಗಳು, ಸೊ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಕರೆಯನ್ನು ಮಾಡಿ ಸ್ವಾಗತವನ್ನು ಕೋರಿದಂಥ ಮತ್ತು ವಿಶ್ವಾಸನ ಹೇಳ್ದಂಥ, ಹಾಗೆ ಇಲ್ಲಿ ನೇರವಾಗಿ ಬಂದು ನನಗೆ ವಿಶ್ವಾಸನ ಹೇಳಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಅವರ ಒಂದು ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಸೊ ಈ ಭಾಗದಲ್ಲಿ ನಾನು ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಇದ್ದೀನಿ. ಆ ಸೇವೆಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಏನು ಇವತ್ತೆಲ್ಲ ಬಂದು ಶುಭಕೋರು ಅದೇ ರೀತಿ ಎಲ್ಲ ರೀತಿಯಲ್ಲಿ ನಾನು ನಿಂತು ಸಹಕಾರ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊಂತ ಸರ್. ಅಧಿಕಾರ ಇಲ್ಲಾಂದ್ರೂ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ, ಇನ್ನೇನು ಕೆಲವೇ ತಿಂಗಳಲ್ಲಿ BBMP ಅಥವಾ ಜಿಲ್ಲಾ ಪಂಚಾಯತಿ ಎಲ್ಲ ಚುನಾವಣೆ ನಡೀತಾ ಇದೆ, ಈ ಶುಭದಲ್ಲಿ ತಾವು ಒಬ್ಬರು ಆಕಾಂಕ್ಷಿಯಾಗಿದ್ದೀರಾ, ಯಾವ ರೀತಿ ಇಲ್ಲಿ ಸಂಘಟನೆ ಮತ್ತೆ ನಡೀತಾ ಇದೆ ಸರ್? ಸಂಘಟನೆ ಇವತ್ತು ಆಶ್ರಮದಲ್ಲಿ ಒಂದು ಅನಾಥ ಗುರುಕುಲ ಆಶ್ರಮದಲ್ಲಿ ಒಂದು 100 ಜನ ಮಕ್ಕಳಿಗೆ ಇವತ್ತು ಒಂದು ಊಟ ಇಟ್ಕೊಂಡು, ಸೊ ಇವತ್ತು ಇಡೀ ದಿವಸ ಅಲ್ಲೇ ಕುಟುಂಬ ಸಮೇತ ಹೋಗಿ ಎಲ್ಲರೂ ಎಲ್ಲ ಸ್ನೇಹಿತರುಗಳು ಮತ್ತು ಸ್ನೇಹಿತರು ಹಿತೈಷಿಗಳೆಲ್ಲ ಹೋಗಿ ಅಲ್ಲೇ ಮಕ್ಕಳ ಜೊತೆ ಒಂದು ಸಿಹಿ ಹಂಚ್ಕೊಂಡು ಅಲ್ಲೇ ಇರಬೇಕು, ಕಾಲ ಕಳಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ. ಹಾಗೆಯೇ ನಮ್ಮ ಅಮೃತ್ ಗೌಡರು ಮತ್ತು ನಾವೆಲ್ಲರೂ ಸೇರಿ ನಮ್ಮ ಸಾಹೇಬರ ಆಶೀರ್ವಾದದಿಂದ ಒಂದು 10 ಜನ ಸ್ಟೂಡೆಂಟ್ಸ್ಗೆ ನೋಟ್ ಪುಸ್ತಕ ಮುಂದಿನ ದಿನಗಳು ವಿತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ತಮ್ಮನ್ನೆಲ್ಲರೂ ಕರೆದು ಸಾಹೇಬ್ರಿಗೆ ಇನಾಗ್ರೇಷನ್ ಮಾಡಿಸಿ ನೋಟ್ ಪುಸ್ತಕ ವಿತರಣೆ ಮಾಡೋದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತೇವೆ. ಈ ಬಾರಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಿ ಸರ್ ಈ ವರ್ಷ? ಈ ಬಾರಿ ಹಿಂದೆ ನಾನು ಆಸ್ಪಿರೆಂಟ್ ಆಗಿದ್ದೆ BBMPಗೆ, ಕ್ಯಾಟಗಿರಿ ಜನರಲ್ ಬಂತು. ನಾವು ರಿಸರ್ವ್ ಕ್ಯಾಟಗಿರಿ BCM ಹೇಗೆ ಬರೋದ್ರಿಂದ ಕ್ಯಾಟಗಿರಿ ಇಲ್ಲಪ್ಪ ಹೋಗಿ ಅಂತ ನಮ್ಮ ಶಾಸಕರು ಬೇರೆ ಕಡೆ ಜಿಲ್ಲಾ ಪಂಚಾಯತಿ ಕಳಿಸಿದ್ರು. ಅಲ್ಲಿನ ಎಲ್ಲ ಸ್ನೇಹಿತರು ಸಹಕಾರದಿಂದ ಮತ್ತು ಎಲ್ಲ ಹಿತೈಷಿಗಳು ಸಂಬಂಧಿಕರು ನನ್ನ ಆರಿಸಿ ನಾನು 5 ವರ್ಷ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನಾನು ಪ್ರಾಮಾಣಿಕವಾಗಿ ಅವನ್ನ ಸೇವೆಯನ್ನು ಮಾಡ್ಕೊಂಬಂದಿದ್ದೀನಿ. ಮತ್ತು ಯಾವುದೇ ಕಾರಣಕ್ಕೂ ಎಲ್ಲೇ ನನಗೆ ಅಧಿಕಾರ ಇದೆ ಅಂತೇಳಿ ಮಿಸ್ಯೂಸು ಮಿಸ್ಬಿಹೇವ್ ಮಾಡ್ಕೊಳ್ಳತಕ್ಕಂಥದ್ದಕ್ಕೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ, ಮುಂದಿನ ರೀತಿ ಕೊಡೋದಿಲ್ಲ. ಅದೇ ರೀತಿ ಇಲ್ಲಿ ನಮ್ಮ ಶಾಸಕರ ಆಶೀರ್ವಾದದಿಂದ ಜನ ಆಶೀರ್ವಾದ ಸಹಕಾರದಿಂದ ಇವರು ಆಶೀರ್ವಾದ ಮಾಡಿದ್ರೆ ನಾನು ಸದಾ ಇಲ್ಲೂ ಕೂಡ ಒಂದು ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಸೇವೆಯನ್ನು